ಮಕ್ಕಳೇ ಈಗ ಸಮಾಸಗಳನ್ನು ಕಲಿಯೋಣ. ಸಂಧಿಗಳನ್ನು ಕಲಿತ್ವಿ, ಪ್ರತ್ಯಯಗಳನ್ನು ಕಲ್ತ್ಕೊಂಡ್ವಿ. ಸಮಾಸಗಳ ಬಗ್ಗೆ ಮತ್ತೆ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಣ. ಏನು ಸಮಾಸಗಳು ಅಂದರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ತಮ್ಮಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡು ಒಂದು ಪದವಾಗುವುದನ್ನು ಸಮಾಸ ಎಂದು ಕರೆಯಲಾಗುತ್ತೆ. ಇಲ್ಲಿ ಎರಡು ಅಥವಾ ಹೆಚ್ಚು ನಾಮಪದಗಳು ಹೆಸರನ್ನ ಅಥವಾ ನಾಮಪದಗಳು ಅದಕ್ಕನುಸಾರವಾಗಿ ತಮ್ಮಲ್ಲಿರುವ ಕೊನೆಯಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡರೂ ಒಂದು ಪದವಾಗುವುದನ್ನು ಸಮಾಸ ಅಂತ ಹೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ, ಅರಸನ ಪ್ಲಸ್ ಮನೆಯಲ್ಲಿ ಅರಮನೆಯಲ್ಲಿ. ಇಲ್ಲಿ ನೋಡಿ, ಅರಸನ ನ ಪದವನ್ನ ಇಲ್ಲಿ ಕಳ್ಕೊಂಡ್ರು ಅರಮನೆಯಲ್ಲಿ ಅನ್ನುವ ಅರ್ಥಪೂರ್ಣ ಪದವಾಗಿದೆ. ಹಿರಿದಾದ ಪ್ಲಸ್ ತೊರೆಯ, ಇಲ್ಲಿ ಏನಾಗಿದೆ, ಹಿರಿದು ಅನ್ನೋದನ್ನ ಹೆದ್ದೊರೆ ಅದೇ ಅರ್ಥವನ್ನ ಸೇರಿಸುವಂತಹ ಮತ್ತೊಂದು ಪದದ ಉಗಮ ಇಲ್ಲಿ ಆಗಿದೆ. ಕನ್ನಡ ಪದದೊಡನೆ ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸ ಮಾಡಬಾರದು. ಹಾಗೆ ಸೇರಿಸಿ ಸಮಾಸ ಮಾಡಿದರೆ ಅದನ್ನು ಅರಿ ಸಮಾಸ ಎನ್ನುವರು. ಉದಾಹರಣೆಗೆ, ಮಳೆಯ ಪ್ಲಸ್ ಕಾಲ ಮಳೆ ಕಾಲ, ದಳದ ಪ್ಲಸ್ ಪತಿ ದಳ ಪತಿ. ತತ್ಪುರುಷ ಸಮಾಸ, ಇಲ್ಲಿ ತತ್ಪುರುಷ ಸಮಾಸದಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಸಮಾಸ ಮಾಡಿದಾಗ ಉತ್ತರ ಪದದ ಸಮಾಸ ಅದೇನಾಗತ್ತೆ, ಅದು ಪ್ರಧಾನವಾಗಿಯೇ ಉಳಿಯುತ್ತೆ. ಉದಾಹರಣೆಗೆ, ಪೂರ್ವ ಪದ ಮರದ, ಕವಿಗಳಿಂದ ತೇರಿಗೆ. ಇಲ್ಲಿ ಉತ್ತರ ಪದ ಮರದ ಕಾಲು, ಕವಿಗಳಿಂದ ವಂದಿತ, ತೇರಿಗೆ ಮರ. ಇಲ್ಲಿ ಉತ್ತರವನ್ನ ನೀವು ಸಮಾಸವನ್ನ ಗಮನಿಸೋದಾದ್ರೆ ಮರದ ಕಾಲು ಮರಗಾಲು, ಕವಿಗಳಿಂದ ವಂದಿತ ಕವಿ ವಂದಿತ, ಹಾಗೆ ತೇರಿಗೆ ಮರ ತೇರು ಮರ. ಹಾಗಾಗಿ ಇಲ್ಲಿ ಉತ್ತರ ಪದವೇ ಪ್ರಧಾನವಾಗಿ ಉಳಿದಿದೆ. ಕರ್ಮಧಾರೆಯ ಸಮಾಸ, ಈಗ ಕರ್ಮಧಾರೆಯ ಸಮಾಸ ಅಂತಂದ್ರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು. ಇಲ್ಲಿ ಉದಾಹರಣೆ, ಪೂರ್ವ ಪದ ಹಿರಿದು ಹೊಸದು ದಿವ್ಯವಾದ, ಉತ್ತರ ಪದ ಹಿರಿದು ಜೇನು ಹೊಸದು ಕನ್ನಡ ದಿವ್ಯವಾದ ಪ್ರಕಾಶ. ಹಾಗೆ ಎರಡು ಪದಗಳನ್ನು ಸೇರಿಸಿ ಸಮಾಸ ಮಾಡಿದಾಗ ಸಮಾಸ ಪದ ಹಿರಿದು ಜೇನು ಹೆಜ್ಜೇನು, ಹೊಸದು ಕನ್ನಡ ಹೊಸಗನ್ನಡ, ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ. ಹೀಗೆ ಇಲ್ಲಿ ಪೂರ್ವೋತ್ತರ ಪದಗಳು ಲಿಂಗ ವಚನಗಳಿಂದ ಕೂಡಿದ್ದು ವಿಶೇಷ ಮತ್ತು ವಿಶೇಷಗಳಿಂದ ಎರಡೂ ಸೇರಿ ಈ ಸಮಾಸಗಳು ಆಗಿದೆ. ದ್ವಿಗು ಸಮಾಸ, ಇಲ್ಲಿ ದ್ವಿಗು ಸಮಾಸದಲ್ಲಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಎನಿಸುತ್ತದೆ. ಉದಾಹರಣೆಗೆ, ಒಂದು ಎರಡು ಪಂಚಗಳಾದ, ಹೆಡ್ಡಗೆ ಸಂಖ್ಯಾವಾಚಕವಾಗಿದೆ, ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ಕಟ್ಟು ಮಡಿ ಪಂಚಗಳಾದ ಇಂದ್ರಿಯಗಳು. ಈ ಎರಡು ಪದಗಳನ್ನ ಸೇರಿ ಆದಂತಹ ಸಮಾಸವೇ ದ್ವಿಗು ಸಮಾಸ. ಒಂದು ಕಟ್ಟು ಒಗ್ಗಟ್ಟು, ಎರಡು ಮಡಿ ಇಮ್ಮಡಿ, ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು ಅನ್ನುವಂತಹ ದ್ವಿಗು ಸಮಾಸವನ್ನ ನಾವಿಲ್ಲಿ ಕಾಣಬಹುದು. ಅಂಶಿ ಸಮಾಸ, ಅಂಶಿ ಸಮಾಸದಲ್ಲಿ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿ
ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು ಇಲ್ಲಿ ಉದಾಹರಣೆ ಪೂರ್ವ ಪದ ಕಯ್ಯ ತಲೆಯ ಮೂಗಿನ ಉತ್ತರ ಪದ ಅಡಿ ಮುಂದು ತುದಿ ಇಲ್ಲಿ ನೀವು ಉತ್ತರಗಳನ್ನು ಎರಡು ಪದವನ್ನು ಸೇರಿಸಿ ಬರೆದಾಗ ಕಯ್ಯ ಅಡಿ ಅಂಗೈ ತಲೆಯ ಮುಂದು ಮುಂದಲೆ ಮೂಗಿದ ತುದಿ ತುದಿ ಮೂಗು ಹೀಗೆ ಅಂಶಿ ಸಮಾಸ ಸೇರಿ ಸಮಾಸ ಪದ ಆಗುವುದು ದ್ವಂದ್ವ ಸಮಾಸ ದ್ವಂದ್ವ ಸಮಾಸದಲ್ಲಿ ಎರಡು ಅಥವಾ ಅನೇಕ ನಾಮ ಪದಗಳು ಸಹಯೋಗ ಸೇರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಹೆಸರು ಉದಾಹರಣೆಗೆ ಕೆರೆಯು ಗಿಡವು ಇಲ್ಲಿ ಪೂರ್ವ ಪದ ಇಲ್ಲಿ ಉತ್ತರ ಪದ ಕಟ್ಟೆಯು ಮರವು ಆದಾಗ ಇಲ್ಲಿ ನಿಮಗೆ ಸಮಾಸ ಪದ ಕೆರೆಯು ಕಟ್ಟೆಯು ಬಾವಿಯು ಸೇರಿ ಕೆರೆ ಕಟ್ಟೆ ಬಾವಿಗಳು ಗಿಡವು ಮರವು ಬಳ್ಳಿಯು ಸೇರಿ ಗಿಡ ಮರ ಬಳ್ಳಿ ಪೊದೆಗಳು ಹೀಗೆ ಎರಡು ಮೂರು ಎಲ್ಲ ಪದಗಳ ಅರ್ಥಗಳು ಇಲ್ಲಿ ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಹೆಸರು ಬಹುವ್ರೀಹಿ ಸಮಾಸ ಬಹುವ್ರೀಹಿ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಎನ್ನುವರು ಉದಾಹರಣೆ ಪೂರ್ವ ಪದ ಮೂರು ಕೆಂಪು ಡೊಂಕು ಉತ್ತರ ಪದ ಮೂರು ಕಣ್ಣುಳ್ಳವ ಕೆಂಪು ಕಣ್ಣುಳ್ಳವ ಡೊಂಕು ಕಾಲುಳ್ಳವ ಇಲ್ಲಿ ನೀವು ಎರಡು ಪದವನ್ನು ಸೇರಿಸಿ ಉತ್ತರವನ್ನ ಗಮನಿಸಿದ್ರೆ ಮೂರು ಕಣ್ಣುಳ್ಳವ ಮುಕ್ಕಣ್ಣ ಕೆಂಪು ಕಣ್ಣುಳ್ಳವ ಕೆಂಗಣ್ಣ ಹಾಗೆ ಡೊಂಕು ಕಾಲುಳ್ಳವ ಡೊಂಕು ಕಾಲ ಹಾಗೆ ಹೀಗೆ ನೀವು ಈ ಬಹುವ್ರೀಹಿ ಸಮಾಸದಲ್ಲಿ ಪದದ ಅರ್ಥವು ಪ್ರಧಾನವಾಗಿಯೇ ಉಳಿಯುತ್ತೆ ಪದದ ಅರ್ಥವು ಇಲ್ಲಿ ಬಹಳ ಪ್ರಧಾನವಾಗಿ ಉಳಿಯುವಂತಹ ಸಮಾಸ ಆಗಿದೆ ಕ್ರಿಯಾ ಸಮಾಸ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದವು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿ ಉತ್ತರದಲ್ಲಿರುವ ಕ್ರಿಯಾಪದದೊಡನೆ ಸೇರಿ ಆಗುವ ಸಮಾಸ ಇಲ್ಲಿ ಕ್ರಿಯಾ ಸಮಾಸ ಎನ್ನುವರು ಉದಾಹರಣೆಗೆ ಕೈಯನ್ನು ಕಣ್ಣನ್ನು ಕಾವ್ಯವನ್ನು ನು ಅನ್ನುವುದು ಇಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಬರುವಂತಹ ಅಕ್ಷರವಾಗಿದೆ ಇಲ್ಲಿ ನೀವು ಉತ್ತರ ಪದವನ್ನು ತೆಗೆದುಕೊಂಡಾಗ ಕೈಯನ್ನು ಮುಟ್ಟಿ ಕಣ್ಣನ್ನು ತೆರೆದನು ಕಾವ್ಯವನ್ನ ಬರೆದನು ಉತ್ತರವನ್ನ ನೀವು ಗಮನಿಸಿದ್ರೆ ಇಲ್ಲಿ ಸಮಾಸ ಎರಡು ಪದ ಸೇರಿ ಕೈಯನ್ನು ಮುಟ್ಟಿ ಕೈ ಮುಟ್ಟಿ ಕಣ್ಣನ್ನು ತೆರೆದನು ಕಣ್ಣು ತೆರೆದನು ಕಾವ್ಯವನ್ನು ಬರೆದು ಕಾವ್ಯವನ್ನು ಬರೆದನು ಅನ್ನುವಂತಹ ಸಮಾಸ ಪದಗಳನ್ನ ಇಲ್ಲಿ ಕಾಣಬಹುದು ಗಮಕ ಸಮಾಸ ಗಮಕ ಸಮಾಸದಲ್ಲಿ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮ ಪದದೊಡನೆ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎನ್ನುವರು ಪೂರ್ವ ಪದ ಅವನು ಅದು ಮಾಡಿದುದು ಉತ್ತರ ಪದ ಹುಡುಗ ಕಲ್ಲು ಅಡಗೆ ಇಲ್ಲಿ ಉತ್ತರವನ್ನು ಸಮಾಸವನ್ನ ನೀವು ಮಾಡೋದಾದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸೇರಿ ಅವನು ಹುಡುಗ ಆ ಹುಡುಗ ಅದು ಕಲ್ಲು ಆ ಕಲ್ಲು ಮಾಡಿದ್ದುದು ಅಡಿಗೆ ಮಾಡಿದಡೆಗೆ ಹೀಗೆ ಉತ್ತರದಲ್ಲಿರುವ ನಾಮಪದಗಳನ್ನೇ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎನ್ನುವರು